ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿಯ ತಿಥಿಯಂದು ಸೂರ್ಯನ ಜನನವಾಯಿತು ಅನ್ನುವ ನಂಬಿಕೆ ಇದೆ. ಹಾಗಾಗಿ ಅವತ್ತಿನ ದಿನದಂದು ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡಲಾಗುತ್ತದೆ. ಈ ರಥಸಪ್ತಮಿಯ ದಿನದಂದು ಸೂರ್ಯದೇವನು ತನ್ನ 7 ಕುದುರೆಗಳಿರುವಂಥ ರಥವನ್ನು ಏರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಸಂಚರಿಸುತ್ತಾನೆ. ಹಾಗಾಗಿ ಅದನ್ನು ರಥಸಪ್ತಮಿ ಅಂತ ಕರೆಯಲಾಗುತ್ತದೆ. ಇನ್ನು ಈ ಬಾರಿ ರಥಸಪ್ತಮಿಯು ಬಂದಿರುವುದು ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ 15ರಂದು ಗುರುವಾರ ಬೆಳಗ್ಗೆ 10:13ಕ್ಕೆ ಪ್ರಾರಂಭವಾದರೆ ಫೆಬ್ರವರಿ 16ರಂದು ಶುಕ್ರವಾರದ ದಿನ ಬೆಳಗ್ಗೆ 8:55ಕ್ಕೆ ಮುಕ್ತಾಯವಾಗುತ್ತದೆ. ರಥಸಪ್ತಮಿಯಂದು ಸೂರ್ಯನ ಪೂಜೆಯನ್ನು ಮಾಡುವುದರಿಂದ ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಫೆಬ್ರವರಿ 16 ಶುಕ್ರವಾರದಂದು ರಥಸಪ್ತಮಿಯನ್ನು ಆಚರಣೆ ಮಾಡಬೇಕು. ಅವತ್ತಿನ ದಿವಸ ವಿಶೇಷವಾಗಿ ಸೂರ್ಯದೇವನ ಪೂಜೆಯನ್ನು ಮಾಡಬೇಕು. ಈ ರಥಸಪ್ತಮಿಯ ದಿನದಂದು ಸೂರ್ಯದೇವನ ಪೂಜೆಯ ಜೊತೆಗೆ ವಿಶೇಷವಾಗಿ ಏಕದ ಎಲೆಯ ಸ್ನಾನವನ್ನು ಕೂಡ ಮಾಡುತ್ತಾರೆ. ಆರೋಗ್ಯ ಮತ್ತು ಆಯುಷ್ಯಗಾಗಿ, ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಕೂಡ ಏಕದ ಎಲೆಯ ಸ್ನಾನವನ್ನು ಮಾಡ್ತಾರೆ. ರಥಸಪ್ತಮಿಯ ದಿನದಂದು ಮನೆಯಲ್ಲಿ ಯಾವ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಬೇಕು, ಹಾಗೆಯೇ ಏಕದ ಎಲೆಯ ಸ್ನಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ತಪ್ಪದೇ ಕ್ಲಿಕ್ ಮಾಡಿ. ರಥಸಪ್ತಮಿಯ ದಿನದಂದು ಬೆಳಿಗ್ಗೆ ತುಂಬಾ ಬೇಗನೆ ಎದ್ದೇಳಿ, ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಎದ್ದೇಳಿ, ಎದ್ದು 7 ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಿ. ಜೊತೆಗೆ ಎಕ್ಕದ ಎಲೆಗಳ ಜೊತೆಗೇ ಬೋರೆ ಗಿಡದ ಎಲೆಗಳು ಅಂತ ಸಿಗ್ತವೆ, ಬೋರೆ ಎಲೆಗಳು ಅಂತ ಕರೀತಾರೆ, ಅವು ಸಿಕ್ಕಿದ್ರೂ ಕೂಡ ಒಳ್ಳೆಯದು. ಎಕ್ಕದ ಎಲೆಯ ಜೊತೆಗೆ ಆ ಎಲೆಗಳು ಸಿಕ್ಕಿದ್ರೂ ಕೂಡ ಅದನ್ನು ಕೂಡ 7 ಎಲೆಗಳನ್ನು ತೆಗೆದುಕೊಳ್ಳಿ. ಎಕ್ಕದ ಎಲೆ ಅಂದರೆ ಬಿಳಿ ಕಲ್ಲರಲ್ಲಿ ಹೂವು ಬಿಡುತ್ತೆ ನೋಡಿ, ಬಿಳಿ ಎಕ್ಕದ ಎಲೆಗಳನ್ನು ತೆಗೆದುಕೊಳ್ಳಬೇಕು. 7 ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಒಂದನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು. ಒಂದನ್ನು ತಲೆಯ ಮೇಲೆ, ಇನ್ನೊಂದನ್ನು ಬಲಭುಜದ ಮೇಲೆ, ಇನ್ನೊಂದನ್ನು ಎಡಭುಜದ ಮೇಲೆ, ನಂತರ ಬಲ ಮಂಡಿಯ ಮೇಲೆ ಒಂದು, ಎಡ ಮಂಡಿಯ ಮೇಲೆ ಒಂದು, ಹಾಗೆಯೇ ತಲೆಯ ಮೇಲೆ ಒಂದು, ಬಲಪಾದದ ಮೇಲೆ ಒಂದು, ಎಡಪಾದದ ಮೇಲೆ ಒಂದು, ಹೀಗೆ 7 ಎಕ್ಕದ ಎಲೆಗಳನ್ನು ದೇಹದ ವಿವಿಧ ಭಾಗಗಳ ಮೇಲೆ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕು. ಈ ರೀತಿಯಾಗಿ ರಥಸಪ್ತಮಿಯ ದಿನದಂದು ಸೂರ್ಯ ಉದಯಕ್ಕಿಂತ ಮುಂಚೆಯೇ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಕೀಲು ನೋವಾಗಿರ್ಬೋದು, ಹಾಗೆಯೇ ಹಲ್ಲು ನೋವಾಗಿರ್ಬೋದು, ಹೊಟ್ಟೆ ನೋವುಗಳಿಗೂ ಕೂಡ ಪರಿಹಾರ ಸಿಗುತ್ತದೆ. ಈ ಎಕ್ಕದ ಎಲೆಯಲ್ಲಿ ಔಷಧೀಯ ಅಂಶಗಳು ಕೂಡ ಇರುತ್ತವೆ. 5:30ರ ಒಳಗೇನೆ ನೀವು ಎಕ್ಕದ ಎಲೆಯ ಸ್ನಾನವನ್ನು ಮಾಡಿರಬೇಕು. ಈ ರೀತಿಯಾಗಿ ಎಕ್ಕದ ಎಲೆಯ ಸ್ನಾನವನ್ನು ಮಾಡುವುದರಿಂದ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತದೆ. ಹಾಗೆಯೇ 7 ಲೋಕಗಳಲ್ಲಿ ಮಾಡಿರುವಂತಹ ಪಾಪ ದೋಷಗಳು ಕೂಡ ಹೋಗಿ ನಮಗೆ ಶುಭ ಆಗುತ್ತದೆ. ಅಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ, ಸಪ್ತ ವ್ಯಾಧಿಗಳು, ಹಾಗೆಯೇ ಮನಸ್ಸು, ದೇಹದಿಂದ ಮಾಡಿದಂಥ ಅಪರಾಧಗಳು ಕೂಡ ನಾಶ ಹೊಂದಿ ಮುಕ್ತಿ ಲಭ್ಯವಾಗುತ್ತದೆ ಅನ್ನುವ ನಂಬಿಕೆ. ಸೊ ನೀವು ಎಕ್ಕದ ಎಲೆಯ ಸ್ನಾನವನ್ನು ಅವತ್ತಿನ ದಿವಸ ತಪ್ಪದೇ ಮಾಡಿ ಸ್ನಾನ ಮಾಡಿದ ನಂತರ ಸೂರ್ಯ ಉದಯದ ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಬೇಕು. ಎಕ್ಕದ ಎಲೆಯ ಸ್ನಾನವನ್ನು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕು. ಸೂರ್ಯದೇವರಿಗೆ ಅರ್ಘ್ಯವನ್ನು, ಸೂರ್ಯ ಪೂಜೆಯನ್ನು ಸೂರ್ಯ ಉದಯ ಆದ ನಂತರ ಮಾಡಬೇಕು. ಮೊದಲಿಗೆ ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ, ಜೊತೆಗೆ ಸ್ವಲ್ಪ ಕೆಂಪು ಹೂಗಳು, ಇದನ್ನೆಲ್ಲವನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು. ಅಂದರೆ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಸೂರ್ಯದೇವರನ್ನು ಸ್ಮರಿಸುತ್ತಾ ಆ ನೀರನ್ನು ನೆಲಕ್ಕೆ ಚೆಲ್ಲಬೇಕು. ಸೂರ್ಯದೇವರಿಗೆ ನಾವು ಅರ್ಘ್ಯವನ್ನು ಕೊಟ್ಟ ನಂತರ ಮನೆಯಲ್ಲಿ ಸೂರ್ಯನ ವಿಗ್ರಹ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಅದನ್ನು ಒಂದು ಮನೆಯ ಮೇಲೆ ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ, ನಿಮ್ಮ ಮನೆಯಲ್ಲಿ ಸೂರ್ಯದೇವರ ವಿಗ್ರಹ ಇಲ್ಲ ಅನ್ನುವವರು, ಸಾಮಾನ್ಯವಾಗಿ ತುಂಬ ಜನರ ಮನೆಯಲ್ಲಿ ಸೂರ್ಯದೇವರ ವಿಗ್ರಹ ಇರೋಲ್ಲ, ಎಲ್ಲೋ ಕೆಲವೊಬ್ಬರ ಮನೆಯಲ್ಲಿ ಇರುತ್ತೆ. ಸೂರ್ಯದೇವರ ವಿಗ್ರಹ ಇರಲ್ಲ ಅಂತ ಅಂದರೆ ಒಂದು ಮನೆಯನ್ನು ತೆಗೆದುಕೊಂಡು ಆ ಮನೆಯ ಮೇಲೆ ಸೂರ್ಯನ ರಂಗೋಲಿಯನ್ನು ಹಾಕಿ ಅಲ್ಲೂ ಕೂಡ ನೀವು ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ಮನೆಯ ಹೊರಭಾಗದಲ್ಲಿ ತುಳಸಿ ಕಟ್ಟೆಯನ್ನು ಇಟ್ಟಿರ್ತೀರಲ್ಲ, ಆ ತುಳಸಿ ಕಟ್ಟೆಯ ಕೆಳಭಾಗದಲ್ಲೂ ಕೂಡ ಸೂರ್ಯದೇವರ ರಂಗೋಲಿ, ಹಾಗೆಯೇ ಸೂರ್ಯದೇವರ ರಥದ ರಂಗೋಲಿಯನ್ನು ಹಾಕಿ ಅಲ್ಲೂ ಕೂಡ ನೀವು ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡಿ. ಇನ್ನು ಅವತ್ತಿನ ದಿವಸ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಗೋಧಿ ಪಾಯಸವೇ ರಥಸಪ್ತಮಿಯ ದಿನಕ್ಕೆ ತುಂಬಾ ಶ್ರೇಷ್ಠವಾದ ನೈವೇದ್ಯ. ಗೋಧಿ ಪಾಯಸವನ್ನು ಮಾಡಿ ಅರ್ಪಿಸಿ, ಇದರಿಂದ ಆರೋಗ್ಯ ಆಯುಷ್ಯ ಅಭಿವೃದ್ಧಿಯಾಗುತ್ತದೆ. ದೀಪವನ್ನು ಹಚ್ಚಿ ಧೂಪ ಮಾಡಿ ಪೂಜೆಯನ್ನು ಮಾಡಿ ನಂತರ ಸೂರ್ಯನ ದ್ವಾದಶ ನಾಮಸ್ಮರಣೆಗಳನ್ನು ಮಾಡಬೇಕು. ಈ ಸೂರ್ಯನ ದ್ವಾದಶ ನಾಮಸ್ಮರಣೆಗಳನ್ನು ನಾವು ರಥಸಪ್ತಮಿಯ ದಿನ ಮಾಡುವುದರಿಂದ ಸರ್ವ ರೋಗಗಳು ನಿವಾರಣೆಯಾಗುತ್ತವೆ. ಹಾಗೆಯೇ
ಸೂರ್ಯದೇವರಿಗೆ 108 ನಮಸ್ಕಾರಗಳನ್ನು ಮಾಡಬೇಕು. ಅಂದರೆ ನೀವು ಎಲ್ಲಿ ಪೂಜೆಯನ್ನು ಮಾಡಿರ್ತೀರೋ ಅಲ್ಲಿ 108 ನಮಸ್ಕಾರಗಳನ್ನು ಮಾಡಿ ರೋಗ ನಿವಾರಣೆಯನ್ನು ಮಾಡಿಕೊಳ್ಳಲು ಬಯಸುವವರು, ಹಾಗೇನೆ ದೇಹದ ಆರೋಗ್ಯವನ್ನು ಬಯಸುವವರು ರಥಸಪ್ತಮಿಯ ದಿನದಂದು ಸೂರ್ಯನ ಆರಾಧನೆಯನ್ನು ಮಾಡಲೇಬೇಕು. ಈ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿವೆ. ಬೆಳಗ್ಗೆ ಹಾಗೂ ಸಂಜೆ ಬರುವಂಥ ಸೂರ್ಯನ ಕಿರಣಗಳಿಂದ ನಮ್ಮ ಆರೋಗ್ಯವು ಕೂಡ ಅಭಿವೃದ್ಧಿಯಾಗುತ್ತದೆ. ಈ ರೋಗದಿಂದ ನರಳುತ್ತಿರುವವರು, ಹಲವಾರು ಕಾಯಿಲೆಗಳಿಂದ ಸಫರ್ ಮಾಡ್ತಾ ಇರುವವರು ರಥಸಪ್ತಮಿಯ ದಿವಸದಂದು ಸೂರ್ಯನ ಆರಾಧನೆಯನ್ನು ಮಾಡಿದರೆ ಬೇಗ ಗುಣ ಹೊಂದುತ್ತಾರೆ ಅನ್ನುವ ನಂಬಿಕೆ ಇದೆ. ಈ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಹೆಚ್ಚಾಗಿ ಇರುತ್ತದೆ. ರೋಗಾಣುಗಳನ್ನು ನಾಶಪಡಿಸಿ ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಈ ಸೂರ್ಯನ ಕಿರಣಗಳು ಹೆಚ್ಚು ಮಾಡುತ್ತವೆ. ಬೆಳಗ್ಗೆ ಮತ್ತು ಸಂಜೆಯ ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಬೇಕೇ ಬೇಕು. ನೋಡಿ, ಎಳೆ ಮಕ್ಕಳನ್ನು ಬೆಳಗ್ಗಿನ ಸೂರ್ಯನ ಎಳೆ ಬಿಸಿಲಿನಲ್ಲಿ ಹಿಡ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲನ್ನು ಕಾಯಿಸ್ತಾರೆ. ಇನ್ನು ಈ ದೇವರ ವಿಗ್ರಹಗಳು ಇರುವುದಕ್ಕಿಂತ ಮುಂಚಿತವಾಗಿಯೇ ಸೂರ್ಯ ಪೂಜೆ ಇತ್ತಂತೆ. ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ಅಂದರೆ, ಏಕೈಕ ಕಣ್ಣಿಗೆ ಕಾಣುವಂಥ ದೇವರು ಅಂದರೆ ಸೂರ್ಯದೇವ. ಆ ಸೂರ್ಯದೇವನ ಪೂಜೆಯನ್ನು ನಾವು ಹೆಚ್ಚಾಗಿ ಮಾಡುವುದರಿಂದ ನಮ್ಮ ಆರೋಗ್ಯ ಭಾಗ್ಯ ವೃದ್ಧಿಯಾಗುತ್ತದೆ. ರಥಸಪ್ತಮಿಯ ದಿನದಂದು ಸೂರ್ಯ ಪೂಜೆಯನ್ನು ಮಾಡಬೇಕಾದರೆ ಈ ಸೂರ್ಯ ಮಂತ್ರವನ್ನು ಜಪಿಸಿ. ನಮಂ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಿಣಿ ಆಯುರ್ ಆರೋಗ್ಯ ಮಾ ಐಶ್ವರ್ಯ ಮಾ ದೇಹಿ ದೇವಾಂ ಜಗತ್ಪತಿ. ಈ ಸೂರ್ಯ ಮಂತ್ರವನ್ನು ರಥಸಪ್ತಮಿ ದಿನ ಅಂತಲೇ ಅಲ್ಲ, ಪ್ರತಿದಿನವೂ ಕೂಡ ನೀವು ಬೆಳಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕಾದ್ರೆ ಈ ಸೂರ್ಯ ಮಂತ್ರವನ್ನು ಜಪಿಸಿ. ಇನ್ನು ಈ ಸೂರ್ಯ ಮಂತ್ರದ ಜೊತೆಗೇನೆ ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು. ಓಂ ಸೂರ್ಯಾಯ ನಮಃಂ, ಓಂ ಬಾನವೇ ನಮಃಂ, ಓಂ ಖಗಾಯ ನಮಃಂ, ಓಂ ಪೂಷ್ಣೇ ನಮಃಂ, ಓಂ ಹಿರಣ್ಯ ಗರ್ಭಾಯ ನಮಃಂ, ಓಂ ಮರಿಚಯೇ ನಮಃಂ, ಓಂ ಆದಿತ್ಯಾಯ ನಮಃಂ, ಓಂ ಪವಿತ್ರೇ ನಮಃಂ, ಓಂ ಅರ್ಕಾಯ ನಮಃಂ, ಓಂ ಭಾಸ್ಕರಾಯ ನಮಃಂ, ಓಂ ಮಿತ್ರಾಯ ನಮಃಂ, ಓಂ ರವಮೇ ನಮಃಂ. ಈ ಸೂರ್ಯನ ದ್ವಾದಶ ನಾಮಸ್ಮರಣೆಯನ್ನು ರಥಸಪ್ತಮಿಯ ದಿನದಂದು ತಪ್ಪದೇ ಸೂರ್ಯನ ಪೂಜೆಯನ್ನು ಮಾಡಬೇಕಾದರೆ ಅಥವಾ ಸೂರ್ಯ ಪೂಜೆಯ ನಂತರ ಜಪಿಸಿ. ಇದಿಷ್ಟು ಸರಳವಾಗಿ ರಥಸಪ್ತಮಿಯ ದಿನದಂದು ನಾವು ಸರಳವಾಗಿಯೇ ಮನೆಯಲ್ಲಿ ಪೂಜೆ ಮಾಡುವ ವಿಧಾನ. ಒಂದು ರಥಸಪ್ತಮಿಯ ಒಂದು ವಿಶೇಷ ಅಂದರೆ ಎಕ್ಕದ ಎಲೆಯ ಸ್ನಾನ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಮಾಡಬೇಕು. ನಂತರ ಸೂರ್ಯ ಉದಯ ಆದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಅನಂತರ ಮನೆಯಲ್ಲಿ ನೀವು ಸೂರ್ಯದೇವರಿಗೆ ಪೂಜೆಯನ್ನು ಮಾಡಬೇಕು. ಸೂರ್ಯದೇವರ ವಿಗ್ರಹ ಇಟ್ಟು ಪೂಜೆಯನ್ನು ಮಾಡ್ಬೋದು, ಇಲ್ಲಾಂದರೆ ಸೂರ್ಯದೇವರ ಚಿತ್ರವನ್ನು ಬರೆದು ಕೂಡ ನೀವು ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಪೂಜೆಯನ್ನು ಮಾಡಿ ನಂತರ ಸೂರ್ಯನ ದ್ವಾದಶ ನಾಮಸ್ಮರಣೆಗಳನ್ನು ಮಾಡಬೇಕು, ಸೂರ್ಯ ಮಂತ್ರಗಳನ್ನು ಜಪಿಸಬೇಕು. ಇದಿಷ್ಟು ಕೂಡ ರಥಸಪ್ತಮಿಯ ದಿನದಂದು ಮಾಡಬೇಕು. ಇನ್ನು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು.